ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ 3 ಟೇಬಲ್ ಸ್ಪೂನ್ನಷ್ಟು ಧನಿಯಾನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಣಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ 1-4, ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ಹಾಗೆ ಅರಿಶಿನವನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಂಡು ಬರ್ತೇನೆ. ಈಗ ಇಲ್ಲಿ ರುಬ್ಬಿಕೊಂಡಾಗಿದೆ, ಹಾಗೆ ನಾನು ಮೀನ್ಸ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಸಣ್ಣ ಬೂತಾಯಿಯನ್ನು. ಈಗ ಒಂದು ಪಾತ್ರೆಗೆ ರುಬ್ಬಿ ಇಟ್ಟಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಉಳಿದ ಮಸಾಲೆಯ ನೀರನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಇದನ್ನು ನಾನು ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಈಗ ಮಸಾಲೆ ಹಾಕಿದ್ದು ಬೇಯ್ತಾ ಇದೆ, ಕುದಿ ಬಂದಿದೆ ಚೆನ್ನಾಗಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ನೋಡ್ಕೊಂಡು ಹಾಕಬೇಕು, ಎಷ್ಟು ಬೇಕೋ ಅಷ್ಟು. ಈಗ ನಾನು ಕ್ಲೀನ್ ಮಾಡಿಟ್ಟಿರುವಂಥ ಮೀನನ್ನು ಹಾಕ್ತಾ ಇದ್ದೇನೆ. ಈ ಮೀನಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ. ಇದನ್ನು ಈಗ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಬೇಯಲಿಕ್ಕಿಡ್ಬೇಕು. ಈಗ ಎಲ್ಲ ಬೆಂದಿದೆ, ಈಗ ಮೀನಿನ ಪದಾರ್ಥ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತರುಬೂತಾಯಿಯ ಗಸಿಯನ್ನು ಹೇಗೆ ಮಾಡೋದಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.